ವಿಶೇಷವಾಗಿ ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಒಂದು ರೀತಿಯಲ್ಲಿ ಹಿಂಜರಿತ, ವಿಳಂಬ, ನೆಪಗಳು ಮುಂದೂಡುವಂಥ ಕಾರ್ಯಕ್ರಮಗಳು ನಡೆದಿದ್ದವು. ನಾನಿದನ್ನು ಯಾವುದೇ ರೀತಿ ರಾಜಕಾರಣಗೊಳಿಸೋಕೆ ಹೋಗಲ್ಲ, ಬಟ್ ಓನ್ಲಿ ಫ್ಯಾಕ್ಟ್ಸ್ ಹೇಳ್ತೇನೆ, ನಾನು ಇಲ್ಲಿಯೇ ನೆಲೆಸ್ತೇನೆ ಇದನ್ನು. ಬಟ್ ಪ್ರಶ್ನೆ, ಎಷ್ಟು ದಿವಸದಂತ ಹಿಂಗೆ ಮುಂದುವರಿಬೇಕು? ಈ ಎಲ್ಲ ಭಾವನೆಗಳು, ಇಷ್ಟು ವರ್ಷದ ಭಾವನೆಗಳು ಕ್ರೋಢೀಕರಿಸಿ ಸಮುದಾಯದ ಭಾವನೆಗಳಿಗೆ ಸ್ಪಂದಿಸಿ ಇಲ್ಲಿರುವಂಥ ಎಲ್ಲ ಗುರುಗಳು, ಇದು ನಾವು ಕೈಗೆತ್ತಿಕೊಂಡ್ರೆ ಆಗತ್ತೆ ಅನ್ನುವಂಥ ವಿಚಾರವನ್ನು ಸಮುದಾಯ ಒತ್ತಾಯದ ಮೇಲೆ ತೆಗೆದುಕೊಂಡು ಹೋರಾಟ ಮಾಡಿದಾಗ ಇದಕ್ಕೆ ಒಂದು ಬಲ ಬಂತು. ಯಾಕೆ ಬಲ ಬಂತು ಅಂತಂದರೆ, ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಪರಮ ಪೂಜ್ಯರಿಗೆ, ಗುರುಗಳಿಗೆ ಅತ್ಯಂತ ಗೌರವ ಮಹತ್ವ ಇವತ್ತು ಎಲ್ಲ ಸಮಾಜಗಳಲ್ಲಿದೆ. ಪ್ರಜಾಪ್ರಭುತ್ವದಲ್ಲಿ ಏನು ಸಮಾಜ ಏನು ನಿರ್ಣಯ ಮಾಡ್ತದೆ ಅದು ವ್ಯವಸ್ಥೆ, ಸರ್ಕಾರಗಳು ಸ್ಪಂದಿಸುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅವಶ್ಯಕತೆ. ಹೀಗಾಗಿ ನಮ್ಮ ಎಸ್ ಟಿ ಸಮುದಾಯದ ಪರಮ ಪೂಜ್ಯರು ಪಾದಯಾತ್ರೆ ಮಾಡಿದರು. ಆ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಕಮಿಷನ್ ಆಯಿತು. ನಾಗಮೋಹನ್ ದಾಸ್ ಅವರು 6 ತಿಂಗಳಾದಮೇಲೆ ಪಾಪ ಅವ್ರಿಗೆ ಏನು ಸೌಲಭ್ಯ ಕೊಟ್ಟಿರಲಿ, ಭಾಳ ಕೆಲಸ ಆಗಿರಲಿ. ನಾನು ಗೃಹ ಸಚಿವನಾದಮೇಲೆ ಬಂದ ಮೇಲೆ ಅವರು 6 ತಿಂಗಳು ಹೆಚ್ಚಿಗೆ ಕೊಡಬೇಕು ಅಂತ ಕೇಳಿದಾಗ ಅವತ್ತಿನ ಮುಖ್ಯಮಂತ್ರಿ ಹತ್ರ ನಾನು ಕರ್ಕೊಂಡು ಹೋಗಿ ಅದನ್ನು ಎಕ್ಸ್ಟೆನ್ಷನ್ನು ಕೊಡಿಸಿದ್ವಿ, ಮತ್ತು ಈ 6 ತಿಂಗಳೊಳಗಡೆ ತಾವು ದಯವಿಟ್ಟು ಮುಗಿಸ್ಬೇಕು ಅಂತ ನಾವು ಹೇಳಿದಾಗ ಅವ್ರ ಸ್ಪಂದನೆಯನ್ನು ಕೂಡ ಮಾಡಿದರು. ಅಷ್ಟಾದರೂ ಕೂಡ ಯಾವುದೇ ಅಂಶದ ತೀರ್ಮಾನಗಳಾಗಿಲ್ಲ, ಭಾಳ ವಿಶ್ಲೇಷಣೆಯನ್ನು ಮಾಡಿ, ಅಂಕಿಅಂಶಗಳನ್ನು ಮಾಡಿ, ಐತಿಹಾಸಿಕವಾಗಿರುವಂಥದ್ದು ಮತ್ತು ಕಂಟೆಂಪ್ರರಿ ಇವತ್ತೇನಾಗಿದೆ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಬೇರೆ ಬೇರೆ ರಾಜ್ಯದಲ್ಲಿ ಏನಾಗಿದೆ, ದೇಶದಲ್ಲಿ ಏನಾಗ್ತಾ ಇದೆ, ಮತ್ತು ಸಂವಿಧಾನ ಏನು ಹೇಳ್ತದೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳೇನು ಹೇಳ್ತದೆ, ಎಲ್ಲವನ್ನು ಅಭ್ಯಾಸ ಮಾಡಿ ಬಹಳ ಅತ್ಯುತ್ತಮವಾಗಿರುವಂಥ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಾನು ನಾಗಮೋಹನ್ ದಾಸ್ ಅವ್ರ ಹತ್ರ 3-4 ಸರ್ತಿ ಸಿಟ್ಟಿಂಗ್ ಮಾಡಿದ್ದೇನೆ. ಪರಮ ಪೂಜರಿಗೂ ಕೂಡ ಗೊತ್ತಿದೆ, ನಾವು ಅವರು ಕೂಡ ಅವ್ರ ಆಫೀಸ್ನಲ್ಲಿ ಕೂತ್ಕೊಂಡು ಯಾವ್ಯಾವ ಸಕಾರಣಗಳು ಬೇಸಿಸು ಗ್ರೌಂಡ್ ಮೇಲೆ ಹೆಂಗೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಕೂತ್ಕೊಂಡು ತಾಸುಗಟ್ಟಲೆ ಚರ್ಚೆ ಮಾಡಿ ಆವತ್ತಿಂದ ನನಗೆ ಸಂಪೂರ್ಣವಾದಂಥ ವಿಚಾರಗಳ ಬಗ್ಗೆ ಮನವರಿಕೆ ಆಗಿದೆ, ಮತ್ತು ಮನಸ್ಸಿನ ಮನದಾಳದಲ್ಲಿ ಇದು ನ್ಯಾಯ ಕೊಡಿಸ್ಬೇಕನ್ನುವಂಥದ್ದು ವಿಚಾರ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅದು ಬಂದ ಮೇಲೆ ಅದನ್ನು ಹೆಂಗೆ ಅನುಷ್ಠಾನ ಮಾಡಬೇಕು ಇದೇ ಪ್ರಶ್ನೆ. 50% ಆಡ್ತದೆ, ಹೆಂಗಾಗುತ್ತೆ, ಏನಾಗುತ್ತೆ, ಯಾವ ಕಾರಣಗಳು ಕೊಡಬೇಕು, ಯಾವ ಗ್ರೌಂಡ್ಸ್ ಕೊಡಬೇಕು, ಅದಕ್ಕಾಗಿ ಸಂವಿಧಾನಾತ್ಮಕವಾಗಿ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಸುಭಾಷ್ ಅಡಿಯವ್ರ ಕಮಿಟಿ ಮಾಡಿದ್ರು. ಅವರು ಕೂಡ ಏನು ನಾಗಮೋಹನ್ ದಾಸ್ ಅವರು ಹೇಳಿರುವಂಥ ಗ್ರೌಂಡ್ಸು ಮತ್ತು ಅದಕ್ಕೆ ಇನ್ನೊಂದು 2-3 ಹೆಚ್ಚಿಗೆ ಗ್ರೌಂಡ್ ಸೇರಿಸಿ ಈ ಥರ ಮಾಡಬಹುದು, ಇದನ್ನು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಇಂದಿರಾ ಸಹನಿ ಕೇಸಿನ ಅಡಿಯಲ್ಲೇ 50% ದಾಟ್ಬೋದು ಅಂಥೇಳಿ ಭಾಳ ಸಮರ್ಥವಾದಂಥ ಕಾರಣಗಳನ್ನು ಕೊಟ್ಟರು. ಇವೆರಡೂ ರಿಪೋರ್ಟುಗಳನ್ನು ನಾನು ಭಾಳ ಕುಲಂಕುಶವಾಗಿ ಸ್ಟಡಿ ಮಾಡಿ ಕೆಲವು ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಸ್ ಕೂಡ ಮಾತನಾಡಿ ಇದನ್ನು ಮಾಡೋಣ ಅಂಥೇಳಿ ತೀರ್ಮಾನವನ್ನು ಮಾಡಿ ಇದು ಒಂದು ಭಾಗ. ಇನ್ನೊಂದು ಭಾಗ, ರಾಜಕೀಯವಾಗಿ ಈ ಸಮುದಾಯಗಳಿಗೆ ನ್ಯಾಯ ಕೊಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಸಮುದಾಯಗಳನ್ನು ವಿಶ್ವಾಸ ತಗೋಬೇಕು, ಮತ್ತು ಯಾವುದೇ ರೀತಿಯ ಬೇರೆ ಸಮುದಾಯಗಳಿಗೆ ಬೇರೆ ಬೇರೆ ರೀತಿ ಅನಾವಶ್ಯಕವಾದಂಥ ಮಾತುಗಳಾಗಬಾರ್ದು ಅಂತ ಎಲ್ಲ ಸಮುದಾಯಗಳನ್ನು ವಿಶ್ವಾಸ ತೆಗೆದುಕೊಳ್ಳುವಂಥದ್ದು ಮತ್ತು ರಾಜಕೀಯ ಎಲ್ಲ ಪಕ್ಷಗಳನ್ನು ವಿಶ್ವಾಸ ತೆಗೆದುಕೊಂಡು ಈ ತೀರ್ಮಾನವನ್ನು ಮಾಡಿದ್ದೇವೆ. ನಿನ್ನೆ ಇದೇ ಸಮಯದಲ್ಲಿ ನಾವು ಸರ್ವಪಕ್ಷ ಸಭೆ ಕರೆದು ಸರ್ವಸಮ್ಮತವಾಗಿ ನಾವು ಇದನ್ನು ಒಪ್ಪಿಗೆ ತಗೊಂಡಿದ್ದೇವೆ, ಮತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಸರ್ವಸಮ್ಮತವಾಗಿ ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟು ನಿರ್ಣಯವನ್ನು ಮಾಡಿದ್ದೇವೆ. ಇನ್ನು ಮುಂದಿನ ಪ್ರಕರಣ ಕೂಡ ಅಷ್ಟೇ ಬದ್ಧತೆಯಿಂದ ನಾವು ಕೆಲಸ ಮಾಡ್ತೇವೆ. ಈಗ
HK ಮಾಡೋದಕ್ಕೆ ತೀರ್ಮಾನ ಆಗಿದೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿದೆ 15 ರಿಂದ 17 3 ರಿಂದ 7 ST ಗೆ 15 ರಿಂದ 17 SC ಗೆ ತೀರ್ಮಾನ ಆಗಿದೆ ಈ ತೀರ್ಮಾನಕ್ಕೆ ಅಧಿಕೃತವಾಗಿರುವಂತದ್ದು ಗವರ್ನಮೆಂಟ್ ಆರ್ಡರ್ ಬೇಕು ಆ ಗವರ್ನಮೆಂಟ್ ಆರ್ಡರ್ ಮಾಡೋದಕ್ಕೆ ಇವತ್ತು ಕ್ಯಾಬಿನೆಟ್ ಆಗಲೇ ಇಲಾಖೆ ಸೂಚನೆಯನ್ನು ಕೊಟ್ಟಾಗಿದೆ ಕೂಡಲೇ ಮಾಡಿ ಅಂತಲೂ ಕೂಡ ಹೇಳಿದ್ವಿ ಅದಾಗುತ್ತೆ ಇಮ್ಮಿಡಿಯೇಟ್ಲಿ ಗವರ್ಮೆಂಟ್ ಆರ್ಡರ್ ಆಗುತ್ತೆ ಮತ್ತು ಶೆಡ್ಯೂಲ್ 9 ಅಲ್ಲಿ ಹಾಕಬೇಕು ಅನ್ನುವಂಥ ಒಂದು ವಿಚಾರ ಇರೋದ್ರಿಂದ ಕ್ಯಾಬಿನೆಟ್ನಲ್ಲಿ ಅದು ಕೂಡ ಚರ್ಚೆ ಆಗಲಿ ಇದಕ್ಕೆ ಕಾನೂನು ರಕ್ಷಣೆ ಕೊಡಬೇಕಾದ್ರೆ ಶೆಡ್ಯೂಲ್ 9 ಹಾಕಬೇಕು ಶೆಡ್ಯೂಲ್ 9 ಹಾಕಬೇಕಾದ್ರೆ ನೋಟಿಫಿಕೇಷನ್ನಲ್ಲಿ ಎಲ್ಲ ಸಕಾರಣಗಳನ್ನು ಕೊಟ್ಟು ಡಿಟೇಲ್ ನೋಟಿಫಿಕೇಷನ್ ಮಾಡಬೇಕು ಯಾಕಂದರೆ ನಾಳೆ ಕೋರ್ಟ್ ಚಾಲೆಂಜ್ ಆದಾಗಲೂ ಕೂಡ ಸರ್ಕಾರ ವರದಿಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ವರದಿಗಳ ಅಂಶಗಳು ಮತ್ತು ಕಾನೂನಾತ್ಮಕ ಅಂಶಗಳು ಎಲ್ಲವೂ ಸೇರಿ ಆಗಿರೋದ್ರಿಂದ ಇದರ ಬಗ್ಗೆ ಕೋರ್ಟು ಕೂಡ ಅನುಮೋದನೆ ಕೊಡಬೇಕನ್ನುವ ರೀತಿಯಲ್ಲಿ ನೋಟಿಫಿಕೇಷನ್ ಹಾಕಬೇಕು ಬುದ್ಧಿವಂತಿಕೆ ಇರೋದು ಅಲ್ಲಿ ಹಿಂದೆ ಉದಾಹರಣೆಗೆ ಹಿಂದೆ 1992 ಟೋಟಲ್ ರಿಸರ್ವೇಷನನ್ನು 62% ಹೆಚ್ಚಿಗೆ ಮಾಡಿ ಯುರೋಪ ಮೌಲ್ಯರ ಕಾಲದಲ್ಲಿ ಇಮ್ಮಿಡಿಯೇಟ್ಲಿ ಆರ್ಡರ್ ಮಾಡಿದರು ಆದರೆ ಅದಕ್ಕೇನು ಸರಿಯಾದಂಥ ಜಸ್ಟಿಫಿಕೇಷನ್ ಇರಲಿಲ್ಲ ವರದಿಗಳಿರಲಿಲ್ಲ ಆಧಾರನೇ ಇರಲಿಲ್ಲ ಹೀಗಾಗಿ ಇಟ್ ವಾಸ್ ಸ್ಟಕ್ ಡೌನ್ ಇನ್ ಸುಪ್ರೀಂ ಕೋರ್ಟ್ ಈ ಹಿನ್ನೆಲೆಯಲ್ಲಿ ಮತ್ತು ರಾಮಕೃಷ್ಣ ಹೆಗಡೆಯವರು ಇದ್ದಾಗ ನಾಯಕ ಸಮುದಾಯವನ್ನು ಎಷ್ಟಿಗೆ ಸೇರಿಸುವಂಥ ಒಂದು ವರದಿ ಬಂತು ಕುಲಶಾಸ್ತ್ರಾಧ್ಯ ಸೇರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿ ಅದನ್ನು 9 ಶೆಡ್ಯೂಲಲ್ಲಿ ಹಾಕಬೇಕು ಅಂತ ತೀರ್ಮಾನ ಕೂಡ ಮಾಡಿದಾಗೂ ಕೂಡ ಅದು ಸಮಯ ಹಿಡಿತದೆ ಅದಕ್ಕಂತ ಹೇಳಿ ಕೂಡಲೇ ಅದನ್ನು ಅನುಷ್ಠಾನ ಮಾಡೋ ಸಲುವಾಗಿ ಗೆಜೆಟ್ ನೋಟಿಫಿಕೇಷನ್ ಕೂಡ ಮಾಡಿ ಆ ಎಲ್ಲ ವಿಚಾರವನ್ನು ತೆಗೆದುಕೊಂಡೇ ನಾನು ಮುಂದೆ ಹೋಗಿದ್ದೇನೆ ಅದಕ್ಕಾಗಿ ಗೌರ್ಮೆಂಟ್ ಆರ್ಡರ್ ಆಗುತ್ತೆ ಡಿಟೇಲ್ಡ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸು ಲಾ ಕಮಿಷನ್ನು ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಗೆಜೆಟ್ ನೋಟಿಫಿಕೇಷನ್ ಕೂಡ ನಾವು ಮಾಡ್ತೇವೆ ಅದನ್ನ ಈಗಾಗಲೇ ಲಾ ಮಿನಿಸ್ಟರ್ ಹೇಳಿದ್ದೀನಿ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ಅದು ಕೂಡ ಮಾಡ್ತೇವೆ ಮತ್ತು ಅವರೇನೊಂದು ಪ್ರೊಸೀಜರ್ ಹೇಳ್ತಾರೆ ವಿಧಿವಿಧಾನ ಅದರ ಪ್ರಕಾರ ನಾವು ಶೆಡ್ಯೂಲ್ 9 ಹಾಕೋದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅದು ಕೂಡ ನಾವು ತೆಗೆದುಕೊಳ್ತೀವಿ ಏನು ರಕ್ಷಣೆ ಮಾಡೋಕ್ಕೆ ಎಲ್ಲವೂ ಕೂಡ ಮಾಡ್ತೀವಿ ಮತ್ತು ನನಗೆ ವಿಶ್ವಾಸ ಇದೆ ಏನು ಇದುವರೆಗೂ 50% ಮೇಲೆ ಇರುವಂಥದ್ದನ್ನು ಕೆಲವು ಕೇಸುಗಳು ಸ್ಟ್ರಕ್ ಡೌನ್ ಯಾಕಾಗಿದೆ ಅಂದರೆ ಇಟ್ ಈಸ್ ರಿಗಾರ್ಡಿಂಗ್ OBC ದಿಸ್ ವಿಲ್ ಬಿ ದ ಫಸ್ಟ್ ಕೇಸ್ ಫಾರ್ ಶೆಡ್ಯೂಲ್ ಟ್ರೈಬ್ ಆ್ಯಂಡ್ ಶೆಡ್ಯೂಲ್ ಕಾಸ್ಟ್ ತೆಲಂಗಾಣ ಮೊನ್ನೆ ಆದೇಶ ಮಾಡಿದರೆ ನಮ್ಮದೊಂದು ಇದು ಇವೆರಡೂ ಫಸ್ಟ್ ಆಗ್ತವೆ ಇದುವರೆಗೂ ಈ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಬಗ್ಗೆ ಈ ಥರದ ಪ್ರಯತ್ನಗಳಾಗಿಲ್ಲ ಮತ್ತು ಚಾಲೆಂಜೂ ಆಗಿಲ್ಲ ಮತ್ತು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಗೆ ಕಾನ್ಸ್ಟಿಟ್ಯೂಷನಲ್ ಒಂದು ರಕ್ಷಣೆ ಇರೋದರಿಂದ ಅದು ಕಾನೂನು ತಜ್ಞರು ಕೂಡ ಅದನ್ನು ಪರಿಗಣಿಸ್ತಾರೆ ಅಂತಂದು ನನಗೆ ವಿಶ್ವಾಸ ಇದೆ ಎಲ್ಲ ಹಿನ್ನೆಲೆಯಲ್ಲಿ ನಾವು ಇದನ್ನು ಸಾಧಕ ಬಾಧಕಗಳನ್ನು ವಿಚಾರ ಮಾಡೇ ಮುಂದುವರೆದಿದ್ದೇವೆ ಅದರಿಂದ ಇದಕ್ಕೆ ಒಳ್ಳೆಯದಾಗ್ತದೆ ನನಗೆ ವಿಶ್ವಾಸ ಇದೆ ಮತ್ತು ಇನ್ನೊಂದು ಮಾತು ಯಾವುದಾದ್ರೂ ಒಂದು ಬದಲಾವಣೆ ಹೊಸದೇನಾರು ಮಾಡಬೇಕಾದಾಗ ಸಹಜವಾಗಿ ಭಾಳಷ್ಟು ಸವಾಲುಗಳು ಇದ್ದೇ ಇರ್ತವೆ ಬದಲಾವಣೆ ಸುಲಭದಲ್ಲಾಗಲ್ಲ ಆದರೆ ಬದಲಾವಣೆ ಮಾಡುವಂಥ ದಿಟ್ಟ ಮೊದಲನೇ ಹೆಜ್ಜೆ ಇಟ್ಟಾಗ ತಾನೇ ಎರಡನೇ ಹೆಜ್ಜೆ ಸಿಗೋದು ಈಗ ನಾನೇ ಕೂತ್ಕೊಂಡು ಕೋರ್ಟಲ್ಲಿ ಹೆಂಗಾಗುತ್ತೆ ಇನ್ನೊಂದರಲ್ಲಿ ಹೆಂಗಾಗುತ್ತೆ ಎಲ್ಲ ನಾನೇ ಊಹೆಗಳೆಲ್ಲ ಮಾಡ್ಕೊಂಡು ಕೂತಿದ್ದಕ್ಕೆ ಇಷ್ಟು ವರ್ಷ ಏನೂ ಆಗಿರಲಿಲ್ಲ ಬಿಡಿ ಸರಿ ಈಗ ಆ ಊಹೆಗಳನ್ನು ಬಿಟ್ಟು ಏನೆಲ್ಲ ಸವಾಲು ಬರೋ ಅದಕ್ಕೆ ಸೊಲ್ಯೂಷನ್ ಹುಡುಕಿ ಪರಿಹಾರ ಹುಡುಕಿ ಅಲ್ಲಿ ಬಂದಾಗಲೂ ಕೂಡ ನಾವು ಗಟ್ಟಿಯಾಗಿ ನಿಲ್ಲುವಂಥದ್ದಕ್ಕೆ ಶಕ್ತಿಗಳನ್ನು ವರದಿಗಳನ್ನು ತೊಗೊಂಡು ಮುಂದುವರಿತಾ ಇದ್ದೇವೆ ಖಂಡಿತ ಒಳ್ಳೆಯದಾಗ್ತದೆ ಇದೊಂದು ಬರುವಂಥ ದಿನಗಳಲ್ಲಿ ಈ ಸಮುದಾಯಗಳಿಗೆ ಇದುವರೆಗೂ ತುಳಿತಕ್ಕೊಳಪಟ್ಟಂಥ ಅವಕಾಶಗಳು ವಂಚಿತವಾಗಿರುವಂಥ ಏನು ಸಮುದಾಯಗಳಿಗೆ ಇದಕ್ಕೆ ನ್ಯಾಯ ಸಿಗ್ತದೆ ನನ್ನ ದೃಷ್ಟಿ ನಾನು ಇನ್ನು ಹೇಳ್ತಾ ಇದ್ದೆ ನಮ್ಮ ಶಾಸಕರಿಗೆಲ್ಲ ಇಲ್ಲೆಲ್ಲ ನೀವು ಬೆಂಗಳೂರು ಓಡಾಡೋರು ನಾನು ನೋಡಿ ಮಾಡಿಲ್ಲಪ್ಪ ಹಳ್ಳಿಯಲ್ಲಿರುವಂಥ SC ST ಸಮುದಾಯಗಳು ಹರಿಜನಕೇರಿಯಲ್ಲಿರುವಂಥ SC ST ಸಮುದಾಯಗಳು ಸ್ಲಮ್ನಲ್ಲಿರುವಂಥ ನಗರ ಪ್ರದೇಶ ಸ್ಲಮ್ನಲ್ಲಿರುವಂಥ SC ST ಸಮುದಾಯಗಳು ಎಷ್ಟು ಕಷ್ಟದಲ್ಲಿದ್ದಾರೆ ಅಮಾನವೀಯ ರೀತಿಯಲ್ಲಿ ಏನಿದ್ದಾರೆ ಅಂಥವ್ರನ್ನ ಗಮನದಲ್ಲಿಟ್ಕೊಂಡು ನಾನು ಮಾಡಿದ್ದೇನೆ ಅಂಥವ್ರಿಗೆ ಇದು ಸಹಾಯ ಆದರೆ
ನಾನು ಮಾಡಿದ ಸಾರ್ಥಕತೆ ಆಗ್ತದೆ ಅನ್ನೋಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದ್ದೇನೆ. ಅದಕ್ಕೆ ತಮ್ಮ ಎಲ್ಲರ ಸಹಕಾರ, ಹೋರಾಟ, ಒತ್ತಡ ಮತ್ತು ಸಂಯಮ ನಾನು ಮೆಚ್ಕೋಬೇಕಾಗಿರುವಂಥದ್ದು. ನಿಮಗೆ ಒಂದು ಕಡೆ ಸಮುದಾಯಕ್ಕೆ ನ್ಯಾಯಾತಿ ಸಿಗದೆ ಕೊಡಿಸ್ಬೇಕನ್ನುವಂಥ ಒತ್ತಡ, ಇನ್ನೊಂದು ಕಡೆ ಕಾನೂನು ಸಮಸ್ಯೆ ಇರೋದ್ರಿಂದ ಸರ್ಕಾರಕ್ಕೆ ಸಮಯ ಕೊಡಬೇಕನ್ನೋಂಥ ಸಂಯಮ, ಇವು ಎರಡನ್ನೂ ನೀವು ಪರಿಪಾಲನೆ ಮಾಡಿದ್ದೀರಿ. ಅಷ್ಟು ಸುಲಭದ ಮಾತಲ್ಲ. ನಾನು ಅದನ್ನು ಕೂಡ ಮನವರಿಕೆ ಮಾಡಿಕೊಂಡಿದ್ದೀನಿ. ಹೀಗಾಗಿ ನಿಮಗೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಒಂದು ಐತಿಹಾಸಿಕವಾದಂಥ ನಿರ್ಧಾರವನ್ನು ತಗೊಂಡಿದ್ದರು. ಪರಮ ಪೂಜ್ಯರು ಸುಮಾರು 750 ದಿನಗಳಿಂದ ಧರಣಿ ಮಾಡ್ಕೊಂತ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮೀಸಲಾತಿಯನ್ನು ಎಚ್ಚರಿಕೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಕೂಡ ಪರಮ ಪೂಜ್ಯರು ಇವತ್ತು